ಅನಿರುದ್ಧ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ಆಗಮಿಸಿದ್ದಾರೆ. ಚಿತ್ರರಂಗದ ಹಲವು ಗಣ್ಯರು ಬಂದು ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಬಹಳಷ್ಟು ಮಂದಿಗೆ ದೊಡ್ಡದಾದಂತಹ ಸಾಧನೆ ಮಾಡೋದಕ್ಕೆ ಹಾದಿ ತೋರಿಸ್ಕೊಟ್ಟಂತಹವರು ದ್ವಾರಕೀಶ್. ಅದರಲ್ಲೂ ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್ ಜೋಡಿ ಬಹಳಷ್ಟು ಯಶಸ್ವಿ ಚಿತ್ರಗಳನ್ನು ಚಿತ್ರರಂಗಕ್ಕೆ ಕೊಟ್ಟಿದೆ. ಹಾಗಾಗಿ ವಿಷ್ಣುವರ್ಧನ್ ಮತ್ತು ದ್ವಾರಕೀಶ್ ಅವರ ಜೋಡಿ ಅಂತಂದರೆ ಬಹಳ ಪ್ರಸಿದ್ಧವಾದಂಥ ಜೋಡಿ. ಎರಡು ಕುಟುಂಬದ ನಂಟು ಕೂಡ ಅಷ್ಟೇ ಆಳವಾಗಿರುವಂಥದ್ದು. ಹೊಸ ಹೊಸ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡೋ ಮೂಲಕ ಸಾಹಸಗಾರ ಅಂತ ಕರೆಸ್ಕೊಳ್ತಿದ್ರು ದ್ವಾರಕೀಶ್. ಬಹಳ ದೊಡ್ಡ ಕನಸನ್ನು ಹೊತ್ತಂಥವ್ರು. ಪ್ರತಿ ಬಾರಿ ಒಂದೊಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಂಥವ್ರು. ಅದು ಆ ಕಾಲಕ್ಕೆ ಕಿಶೋರ್ ಕುಮಾರ್ ಅವರನ್ನು ಕರೆಸಿ ಹಾಡನ್ನು ಹಾಡಿಸಿದಂಥವ್ರು. ಬೇರೆ ಭಾಷೆಯ ನಟ ನಟಿಯರನ್ನು ಕರ್ಕೊಂಡು ಬಂದು ಇಲ್ಲಿ ನಟನೆ ಮಾಡಿದಂತಹ ಸಾಹಸಿ ದ್ವಾರಕೀಶ್. ತುಂಬ ದುಃಖ ಆಗ್ತಾ ಇದೆ, ಯಾಕಂದರೆ ಈಗ ತಾನೇ ನಮ್ಮ ಪುನೀತ್ ಅವರು, ಲೀಲಾವತಿ ಅಮ್ಮ ಅವರು, ಈಗ ದ್ವಾರಕೀಶ್ ಅಣ್ಣ ಅವರು, ಮೊನ್ನೆ ಯಾರೋ ಒಬ್ಬರು ನಿರ್ಮಾಪಕರು, ಇದೇನೋ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಏನಾಗಿದೆ ಗೊತ್ತಿಲ್ಲ, ಯಾಕೋ ಏನೋ ಗೊತ್ತಿಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿಬಿಟ್ಟು. ಆದರೆ ಎಲ್ಲ ದೇವ್ರಿಚ್ಛೆ, ನಮ್ಮ ಕೈಲಿ ಏನೂ ಇಲ್ಲ. ಆದರೆ ದ್ವಾರಕೀಶ್ ಅಣ್ಣ ಅವರು ಇನ್ನೂ ಇರಬೇಕಾಗಿತ್ತು, ಯಾಕಂದರೆ ಅವರು ಮಹಾನ್ ಕಲಾವಿದರು, ಒಳ್ಳೆ ನಿರ್ಮಾಪಕರು, ನಿರ್ದೇಶಕರು. ಆಮೇಲೆ ಅವರು ಮಾಡಿರೋ ಮೈಲಿಗಲ್ಲೆಲ್ಲ ನಿಮ್ಗೆ ಗೊತ್ತೇ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿ ಇವತ್ತು ಬೇರೆ ಭಾಷೆಗೆ ಈಕ್ವಲಾಗಿ ನಿಂತ್ಕೊಂಡಿದೆ ಅಂದರೆ ಅದರಲ್ಲಿ ದ್ವಾರಕೀಶ್ ಅಣ್ಣ ಅವ್ರದ್ದು ತುಂಬ ಕೈ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಬೇಕಾಗಿತ್ತು ನಮಗಿನ್ನು ಅಲ್ವಾ. ನಿಮ್ಮ ಮತ್ತು ಅವ್ರ ಜೊತೆ ಹಲವಾರು ಒಡನಾಟಗಳಿರುತ್ತೆ. ನಿಮ್ಮನ್ನು ಅವರು ಫಾರಿನ್ ಕರ್ಕೊಂಡು ಹೋದ್ರು, ಆಫ್ರಿಕಾ ಕರ್ಕೊಂಡು ಹೋದ ದಿನಗಳು, ಆ ದಿನಗಳ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದು ಸರ್, ಹೇಗಿತ್ತು ಅದು ಪ್ರೊಸೆಸ್, ಹೇಗಿತ್ತು, ಹೇಗೆ ಮಾಡಿದ್ರು, ಹೇಗೆ ಮಾಡ್ಕೊಂಡು ಬಂದರು ಸಿನಿಮಾನ? ಅದು ಆಫ್ರಿಕಾದಲ್ಲಿ ಶೀಲಾ ಪಿಕ್ಚರ್ಗೆ ನನಗೆ ಬುಕ್ ಮಾಡಿದ್ರು, ಅಂಬುಜಕ್ಕ ಹೇಳಿದ್ರು ಅವ್ರನ್ನೇ ಹಾಕೋಣಂತ. ಸೊ ಇವರು ಜಾಸ್ತಿ ಡಿಮ್ಯಾಂಡ್ ಮಾಡ್ತಾನೆ ಏನೋ ಗೊತ್ತಿಲ್ಲ ಅಂದರು. ಸೊ ಹಂಗೇಳಿ ಅದು ಅಂಬುಜಕ್ಕ ಕಡೆಯಿಂದ ಅದು ಆಯಿತು. ಪಿಕ್ಚರ್ ಒಪ್ಕೊಂಡೆ, ಪಿಕ್ಚರ್ ಮಾಡಿಕೊಟ್ಟೆ. ನಮ್ಮನ್ನು ಅವ್ರ ಸ್ವಂತ ಮಗನ ಥರ ಆಫ್ರಿಕಾದಲ್ಲಿ ಶೂಟಿಂಗಲ್ಲಿ ನೋಡಿಕೊಂಡ್ರು. ನನಗೆ ಯಾವ ಕೊರತೆನೂ ಇರಲಿಲ್ಲ. ಆದರೆ ಅವರು ಸಿನಿಮಾಗೋಸ್ಕರ ಏನು ಬೇಕಾದರೂ ಮಾಡೋರು. ನನಗನ್ಸುತ್ತೆ ನನಗೆ ಹೇಳಿದ್ರು ಅಲ್ಲಿ ಅವರು ಆಫ್ರಿಕಾದಲ್ಲಿ, ನೋಡೋ ಮೇಯರ್ ಮುತ್ತಣದಲ್ಲಿ ರಾಜ್ಕುಮಾರ್ ಅವ್ರನ್ನ ಆನೆ ಮೇಲೆ ಕೂರಿಸಿದ್ದೆ, ಇವಾಗ ನಿನ್ನನ್ನು ಕೂರಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಆ ಪುಣ್ಯ ನನಗೆ ನಿಜವಾಗ್ಲೂ ದೇವರು ಒಂದು ಭಾಗ್ಯ ಅವ್ರ ಮುಖಾಂತರ ಬಂದಿದ್ದು ತುಂಬ ಸಂತೋಷ ಆಗುತ್ತೆ. ಫಸ್ಟ್ ಪ್ರೊಡಕ್ಷನ್ ಸರ್, ಅದರಿಂದ ಅಬ್ರಾಡ್ಗೆ ಹೋಗಿ ಶೂಟಿಂಗ್ ಮಾಡ್ಕೊಂಡ್ಬಂದಂತ ಫಸ್ಟ್ ಪ್ರೊಡಕ್ಷನ್ ದ್ವಾರಕೀಶ್ ಅವ್ರದ್ದು ಅನ್ಸುತ್ತೆ. ಹೊರದೇಶಕ್ಕೆ ಹೋಗಿ ಅಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಕಾನ್ಸೆಪ್ಟ್ ತಂದು ಅವರೇ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಆ ಥರದೊಂದು ಕ್ಯಾರೆಕ್ಟರ್, ನಿರ್ದೇಶಕರು, ನಿರ್ಮಾಪಕರಾದಂಥವ್ರು, ಕಲಾವಿದರ ಹಾಸ್ಯಗಳು ಅಂತಿರ್ಬೋದು, ಎಸ್ಪೆಷಲಿ ದರ್ಶನ್ ರಾಜ್ ನಂತರ ಬಂದಂತ ಒಂದು ಹಾಸ್ಯಗಳು ಅವರನ್ನು ಇವತ್ತು ಮರೆಯಕ್ಕೆ ಸಾಧ್ಯವೇ ಇಲ್ಲ. ಆ ಹಾಸ್ಯದ ಬಗ್ಗೆ ಹೇಳಿದ್ರೆ ಇಲ್ಲ, ಪ್ಯಾನ್ ಇಂಡಿಯಾ ಅಂತ ಹೇಳ್ತಾ ಇದಾರೆ, ಅದೇನೂ ಗೊತ್ತಿಲ್ಲ ನನಗೆ ಪ್ಯಾನ್ ಇಂಡಿಯಾ ಅಂದ್ರೆ. ನಾವು ಅವಾಗಲೇ ಮಾಡಿದೀವಲ್ಲ, ನಾನು ಹಿಂದಿ ಮತ್ತು ಕನ್ನಡದ ನಾನು ಹೀರೋ ಆಗಿದ್ದೆ, ತೆಲುಗು ಮತ್ತು ತಮಿಳಿಗೆ ಸುರೇಶ್ ಅಂತ ಅವರು ಹೀರೋ ಆಗಿದ್ದರು. ಸೊ ನಾವು 4 ಲ್ಯಾಂಗ್ವೇಜ್ ಅವಾಗಲೇ ಮಾಡಿದ್ದಾರೆ ಅವರು ಸುಮಾರು 20 ವರ್ಷದ ಹಿಂದೆ. ಸೊ ಪ್ಯಾನ್ ಇಂಡಿಯಾ ಅಂದರೆ ಅದೇನು ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಗೊತ್ತಿಲ್ಲ ಅದು ಹಂಗೆ. ಸೊ ಇದೆಲ್ಲ ಈಗ ಅಂದರೆ ಇದೊಂದು ಈಗ ಫ್ಯಾಷನ್ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಎಲ್ಲ ಭಾಷೆಯವರು ಎಲ್ಲ ಭಾಷೆ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಕನ್ನಡ ಭಾಷೆ ತುಂಬಾನೇ ಇವತ್ತು ಒಳ್ಳೆ ಮಟ್ಟಕ್ಕೆ ಬಂದಿದೆ. ಕಾಂತಾರ ಬಂತು, ಆಮೇಲೆ KGF ಬಂತು. ಸೊ ಎಲ್ಲ ಬಂದ ಮೇಲೆ ನಮ್ಮ ರೇಂಜ್ ಕೂಡ ಸ್ವಲ್ಪ ತುಂಬ ಚೆನ್ನಾಗಿ ಇವತ್ತು ಈಕ್ವಲ್ ಆಗಿ ಫೈಟ್ ಮಾಡ್ತಾ ಇದ್ದೀವಿ. ಅದೇ ಸಂತೋಷ ಆಗುತ್ತೆ. ಇದಕ್ಕೆಲ್ಲ ಕಾರಣ ಮೇನ್ ಬೇಸು ಯಾರು? ದ್ವಾರಕೀಶ್ ಅಣ್ಣ ಅವರು. ದ್ವಾರಕೀಶ್ ಅಣ್ಣ ಅವ್ರು ಮಾಡಿದ ಮೇಲೆ ಇವರೆಲ್ಲ ಮಾಡ್ತಾ ಇರೋದು ಅಲ್ವಾ. ಸೊ ಮೇನ್ ದ್ವಾರಕೀಶ್ ಅಣ್ಣ ಅವರು. ಇವಾಗ ಅವತ್ತು ವಿಷ್ಣುವರ್ಧನ್ ಅವರಾಗಲಿ, ನಾನಾಗಲಿ, ನಮ್ಮೆಲ್ಲ ಫಾರಿನ್ ಕರ್ಕೊಂಡು ಹೋಗಿದ್ದು ಅವರೇ. ಕರ್ಕೊಂಡೋಗಿ ನಮ್ಗೆ ಏನು ಬೇಕೋ ಎಲ್ಲ ಅವರು ಇದು ಮಾಡ್ತಾ ಇದ್ರು ಅಲ್ವಾ. ಸೊ ಹಂಗೆ ಕೊನೆಯದಾಗ ಒಂದು ಪ್ರಶ್ನೆ, ಸ್ನೇಹಕ್ಕೆ ಹೆಸರುವಾಸಿ ದ್ವಾರಕೀಶ್ ಅವರು, ಹಾಸ್ಯಕ್ಕೆ ಎಷ್ಟು ಹೆಸರುವಾಸಿ ಆಗಿದ್ರು, ಸ್ನೇಹ ಕೂಡ ಅಷ್ಟೇ ಹೆಸರುವಾಸಿ ಅಂತಂದ್ರು, ಅವ್ರ ವ್ಯಕ್ತಿತ್ವದ ಬಗ್ಗೆ, ಅವರ ಸ್ನೇಹದ ಬಗ್ಗೆ ಹೇಳೋದು. ಸ್ನೇಹ ಅಂದರೆ ಅವ್ರು ನೋಡಿ ಮಗುತರ. ಯಾವ ವಯಸ್ಸಿನ ಹುಡುಗ ಸಿಗ್ತಾನೋ, ವಯಸ್ಸು ಯಾವ ವಯಸ್ಸಿನವ್ರು ಸಿಗ್ತಾರೋ ಆ ವಯಸ್ಸಿಗೆ ಅವರು ಅಡ್ಜಸ್ಟ್ ಆಗೋರು. ನನ್ನ ಯಾವತ್ತು ಮರಿ 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 ಅಂತ ಕರೆಯೋರು. ಸೊ ನಾನು ಸುಮ್ಮನೆ ಇದ್ದರೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಕುದಿಸ್ಬಿಟ್ಟು ಚಿಲ್ಡ್ ಬೀರಿ ಕೊಡಿಸ್ಬಿಟ್ಟು ಏ ಅದು ಕತೆ ನೋಡೋಕ್ಕೆ ಹೇಳ, ನೀನು ನೆಕ್ಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳೋರು. ಸೊ ಆ ಥರ ಅಂದರೆ ಒಳ್ಳೆ ಫ್ರೆಂಡ್ ಆಗಿದ್ದರು ಅವ್ರು ನಮಗೆ. ನಮಗೆ ಅವರು ಅವ್ರನ್ನ ನಾವು ಪರದೆ ಮೇಲೆ ನೋಡಿ ಆಮೇಲೆ ನಾವು ಆ್ಯಕ್ಟರ್ ಆಗಿದ್ದು. ಆದರೆ ಅವರು ಪರ್ಸನಲ್ ಆಗಿ ಅವರು ಯಾರನ್ನೂ ಯಾರಿಗೂ ಹಿಂಸೆ ಕೊಡ್ತಾ ಇರಲಿಲ್ಲ. ಅದು ಫ್ರೆಂಡ್ಲಿ ಆಗಿರೋ, ತುಂಬ ಫ್ರೆಂಡ್ಲಿ ಆಗಿರೋ, ಅದೇ ಒಂದು ಮುಖ್ಯ ನಮಗೆ. ಅದೇ ಎಲ್ರಿಗೂ ಖುಷಿ, ಅದು ಎಲ್ಲರೂ ಸಿಗಲ್ಲ. ಅದು ನನಗೆ ತುಂಬಾ ಕ್ಲೋಸು.
ತುಂಬಾನೇ ತುಂಬಾನೇ ಕ್ಲೋಸ್ ಆಗಿದ್ರು. ಕಷ್ಟ ದಿನಗಳ ಬಗ್ಗೆ ಹೇಳಿದ್ರೆ ಸರ್, ಯಾಕಂದ್ರೆ ಎಷ್ಟು ಸಕ್ಸಸ್ ಆಗಿರೋ ಅಷ್ಟೇ ಫೇಲ್ಯೂರ್ ಕೂಡ ಕಂಡಿದ್ರೆ, ಅದನ್ನ ಮತ್ತೆ ಎದ್ದು ಅಲ್ಲೇ ಬೆಳೆದಿದ್ದಾರೆ. ಹಾಗಾಗಿ ಇಲ್ಲ, ಅವ್ರು ಏನಂದ್ರೆ ಚಾರ್ಲಿ ಚಾಪ್ಲಿನ್ ತರ, ಎಷ್ಟೇ ಕಷ್ಟ ಎಷ್ಟೇ ಪ್ರಾಪರ್ಟಿ ಮಾರಿದ್ರು ಏನೇ ಎಷ್ಟೇ ಸಾಲ ಇದ್ರು ಯಾರ ಹತ್ರ ಹೇಳ್ಕೊಟ್ಟಿರಲಿಲ್ಲ. ಅದು ನಗ್ನಗ್ತಾ ಇರೋರು, ಅದೇ ಒಂದು ಭಾಗ್ಯ ನಮಗೆ. ಯಾಕಂದ್ರೆ ಅವ್ರು ಯಾರು ಒಬ್ಬರ ಹತ್ರ ಹೇಳ್ಕೊಂಡಿಲ್ಲ, ನನಗೆ ಈ ತರ ಕಷ್ಟ ಇದೆ ಕಣೋ, ನಂಗೆ ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು. ಇವತ್ತು ನಾವು ಏನೇ ಹೇಳಿದ್ರು ಅವರು ತುಂಬಾ ಧೈರ್ಯವಾಗಿರೋರು, ತುಂಬಾನೇ ಧೈರ್ಯ ಜಾಸ್ತಿ ಅವ್ರಿಗೆ, ಬಂಡ ಧೈರ್ಯ ಅಂತಾರಲ್ಲ ಅದು ತುಂಬಾ ಜಾಸ್ತಿ ಅವರಿಗೆ. ಯಾರಿಗೂ ಅವ್ರು ಹೆದರ್ತಾರಲಿಲ್ಲ. ಸಾಲ ಆದ್ರೆ ಏನು, ನಾನೇನು ಮನೆಯಿಂದ ತಂದಿದ್ದೇನೆ ದುಡ್ಡು, ಹೋಗಿ ಇಲ್ಲೇ ಸಂಪಾದನೆ ಮಾಡಿ ಇಲ್ಲೇ ಬಿಟ್ಟಿದ್ದೀನಿ ಬಿಡು ಅನ್ನೋರು. ಸೊ ಹಂಗೆ ಅವ್ರಿಗೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.